ಶ್ರೀನಿವಾಸ್ ಅವರೇ ನಮಸ್ಕಾರ ನಮಸ್ಕಾರ ನಮಸ್ತೆ ನಾನು ಮಹೇಶ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಮಹೇಶ್ ಅವರೇ ರಿಸಲ್ಟ್ ಇನ್ನೂ ಬಂದಿಲ್ಲ ನಾವು ಇನಿಷಿಯಲ್ ಟ್ರೆಂಡ್ ನೋಡ್ತಾ ಇದ್ದೀವಿ ಏನು ಅನ್ಸುತ್ತೆ ರಾಜಸ್ಥಾನ ಮಧ್ಯಪ್ರದೇಶ ನಿಮಗೆ ಕ್ಲಿಯರ್ ಆಗೋ ಮುನ್ಸೂಚನೆ ಇದೆ ಛತ್ತೀಸ್ಗಢದಲ್ಲಿ ಸಮಸ್ಯೆ ಇದೆ ಬಿಜೆಪಿಗೆ ನಂಬರ್ 33ಕ್ಕೆ ಈಗ ಕಹಾನಿ ಮೇ ಟ್ವಿಸ್ಟ್ ಆಗ ಬಹಳ ನೆಕ್ ಟು ನೆಕ್ ಫೈಟ್ ಇತ್ತು ಈಗ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ತೆಲಂಗಾಣದಲ್ಲಿ ನಿಮ್ಮ ದೊಡ್ಡ ನಿರೀಕ್ಷೆ ಇಲ್ಲ ನಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳ ಒಂದು ಟ್ರೆಂಡ್ ಗೊತ್ತಾಗ್ತಾ ಇದೆ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಏನು ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಮೂರು ರಾಜ್ಯಗಳಲ್ಲಿ ನಾವು ಗೆಲ್ಲೋರಿದ್ದೀವಿ ನಾವು ಒಂದು ಮಧ್ಯಪ್ರದೇಶದಲ್ಲಿ ಪುನಃ ಪುನಃ ಗೆಲ್ಲೋ ಅಂತ ಒಂದು ಹಂತದ ರಾಜಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗಿದ್ದೀವಿ ಯಾಕಂದರೆ ಕಳೆದ 20 ವರ್ಷಗಳಿಂದ ನಿರಂತರವಾಗಿ 25 ವರ್ಷಗಳಿಂದ ಗೆಲ್ತಕ್ಕಂಥದ್ದು ನಾಲ್ಕು ಟರ್ಮ್ ಅಂದರೆ ಇಟ್ಸ್ ಎ ಒಂದು ಹ್ಯಾಬಿಟ್ ಅಂತಕ್ಕಂಥದ್ದು ಯಾಕೆ ಅದಾಗತ್ತೆ ಅಂತಂದರೆ ನಾನು ಪನ ಪನ ಹೇಳ್ತೀವಿ ಕೇಳಿ ನಾವು ಮಾಡಿರ್ತಕ್ಕಂಥ ಕಾರ್ಯ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ ಎಸ್ ಒಂದೇ ನಿಮಿಷ ಮಹೇಶ್ ಮಾತನಾಡಿಸ್ತೀನಿ ಒಂದು ಅಪ್ಡೇಟ್ ಬರ್ತಾ ಇದೆ ಘಟಾನುಘಟಿ ನಾಯಕರಿಗೆ ಹಿನ್ನಡೆ ಆಗ್ತಾ ಇದೆ ತೆಲಂಗಾಣದಲ್ಲಿ ಸಿಎಂ ಕೆಸಿಆರ್ ಹಿನ್ನಡೆ ಅನುಭವಿಸಿದ್ರೆ ಮಧ್ಯಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್ ರಾಜಸ್ಥಾನದಲ್ಲಿ ಬಹಳ ಅಚ್ಚರಿ ಇದು ಸಚಿನ್ ಪೈಲಟ್ ಹಿನ್ನಡೆ ಸಾಧಿಸ್ತಾ ಇದ್ದಾರೆ ಆ ಗುಜ್ಜರ್ ಬೆಲ್ಟ್ ಏನಿದೆ ಗುಜ್ಜರ್ ಕಮ್ಯುನಿಟಿ ಬೆಲ್ಟಲ್ಲಿ ಸಚಿನ್ ಪೈಲಟ್ ಬಹಳ ಪ್ರಭಾವಿ ನಾಯಕ ಅವರಿಗೆ ಹಿನ್ನಡೆಯಾಗ್ತಾ ಇದೆ ಅನ್ನೋದು ಈಗ ನಮಗೆ ರಾಜಸ್ಥಾನದಿಂದ ಸಿಗ್ತಾ ಇರುವಂಥ ಅಪ್ಡೇಟ್ ಅಂದರೆ ಈ ಹಿನ್ನಡೆಯಾಗಿ ಉಳಿಯುತ್ತೆ ಅಂತಲ್ಲ ಈ ಹಂತದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ಗೆ ಹಿನ್ನಡೆಯಾಗ್ತಾ ಇದೆ ಆ ಕಡೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಕೆಸಿಆರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ತೆಲಂಗಾಣದಲ್ಲಿ ಅನ್ನೋ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಎಸ್ ಮಹೇಶ್ ಅವರೇ ಮಾತಾಡ್ತಾ ಇದ್ದೆ ನಾನು ಹೇಳ್ತಿದ್ದೆ ಶೆಟ್ರೆ ಅಂದರೆ ಒಂದು ಪುನಃ ಪುನಃ ಗೆಲ್ಲೋ ಅಂತ ಒಂದು ವಾತಾವರಣವನ್ನು ಆ ರಾಜ್ಯದಲ್ಲಿ ನಾವು ಸೃಷ್ಟಿ ಮಾಡ್ಕೊಂಡಿರೋವಂಥದ್ದು ಈಗ ಮಧ್ಯಪ್ರದೇಶದಲ್ಲಿ ಸಹಜವಾಗಿ ಎಲ್ಲ ಕಡೆ 5 ವರ್ಷ ಆಗ್ತಿದ್ದಂಗೆ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಚರ್ಚೆ ಮಾಡ್ತೀವಿ ನಾವು ಅಂದರೆ ಮೊದಲನೇ ಬರೀ ಪ್ರೋ ಇನ್ಕಂಬೆನ್ಸಿ 100 ಸ್ಟಾಕ್ಗಳು 100 ಹೇಳಿ ಏನು ಬೇಕಾದ್ರೆ ಹೇಳಿ ಆದರೆ ಒಂದು ಅಂದರೆ ಒಂದು ರಾಜ್ಯದ ಒಳಗಡೆ 20-25 ವರ್ಷಗಳು ಈ ಥರದ್ದು ಗೆಲುವು ಮಾಡೋ ಅಂಥ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅದು ಗುಜರಾತ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಯಾಕೆ ಅಂತಂದರೆ ನಮ್ಮ ಪಕ್ಷ ನಾವು ನಡ್ಕೊಂಡಂಥ ರೀತಿ ಮತ್ತು ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ನಾವೇನು ಮಾಡಿದ್ವಿ ಸಮಾಜದ ಏನು ರಾಜಕಾರಣದ ನಿಜವಾದ ಅರ್ಥದ ರಾಜಕೀಯದ ಏನು ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ಮತದಾರ ಮಾಡಿರಲಿಲ್ಲ ಕರ್ನಾಟಕದಲ್ಲ ನೋಡಿ ಒಂದೊಂದು ಚುನಾವಣೆ ಒಳಗಡೆ ನಮ್ಮ ನಿರ್ಧಾರಗಳು ಅನೇಕ ಒಂದು ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗ್ತದೆ ನಾವು ಏನು ನಾವು ರಿಸರ್ವೇಷನ್ ಪಾರ್ಟ್ ತಂದಂಥದ್ದು ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗದೆ ಹೋಗ್ಬಿಡ್ತದೆ ನಮಗೆ ಅದು ಕಾಸ್ಟ್ಲಿ ಆಯ್ತು ಇಲ್ಲ ಅಂತಂತಲ್ಲ ನಾವು ಎಂಥ ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರು ಕೂಡ ಕರ್ನಾಟಕದಲ್ಲಿ ಒಂದು ಬೋವಿ ಬಂಜಾರ ಸಮುದಾಯಗಳಿಗೆ ನಮಗೆ ಶಾರ್ಟ್ ಪೀರಿಯಡ್ ಒಂದು 15-20 ದಿನದಲ್ಲಿ ಅವರಲ್ಲಿರ್ತಕ್ಕಂಥ ಏನು ಆತಂಕ ಇತ್ತು ಅದನ್ನು ದೂರ ಮಾಡೋಕ್ಕೆ ನಾವು ಸೋತ್ವಿ ನಾವು ಅದ್ರ ಕಾರಣನೂ ಒಂದು 23-24 ಸೀಟ್ ನಾವು ಕಳ್ಕೊಂಡ್ವಿ ಮತ್ತು ಒಂದು 7-8 ಸೀಟ್ಗಳು ನಾವು ಭಾಳ ತಿನ್ ಮಾರ್ಜಿನ್ ಸಪ್ತಗಿರಿ ಕೊಟ್ಟರು 105 ಓಟಲ್ಲಿ ಸೋತ್ವಿ ನಾವು ಚಿಕ್ಕಮಗಳೂರು ಶೃಂಗೇರಿ ಜೀವರಾಜ 105 ಓಟಲ್ಲಿ ಸೋತ್ವಿ ಹೀಗೆ ನಾನು ಹೇಳ್ತೀನಿ ಚುನಾವಣೆಯಲ್ಲಿ ಸೋಲಿಗೆ 100 ಏನಿದ್ರು ಕೂಡ ಅದು ಇಷ್ಟು ಒಂದು ಹೇಳ್ತೀನಿ ಕೇಳಿ ಆದರಣೀಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ದೇಶದ ಒಳಗಡೆ ನಾವು ಮಾಡಿರ್ತಕ್ಕಂಥ ಅತ್ಯಂತ ಪ್ರಗತಿಶೀಲ ಜಗತ್ತು ಮನ್ನಣೆ ಮಾಡ್ತಕ್ಕಂಥ ಭಾರತದ ಗೆಲುವು ಸಿಗ್ತಾ ಇರೋದು ಅಂತ ಮಹೇಶ್ ಅವರದು ಎಸ್ ನಾನು ಶ್ರೀನಿವಾಸ್ ಅವರನ್ನು ಕೇಳ್ತೀನಿ ಶ್ರೀನಿವಾಸ್ ಅವರೇ ಈಗ ತೆಲಂಗಾಣಕ್ಕಾಗಿ ಖುಷಿ ಪಡ್ತಿರೋ ರಾಜಸ್ಥಾನ ಮಧ್ಯಪ್ರದೇಶಕ್ಕಾಗಿ ಬೇಸರನ ಈಗ ಬೇಸರ ಅನ್ನೋ ಮಾತೇ ಇಲ್ಲ ಇನ್ನೂ 1 ಗಂಟೆಗಳ ಕಾಲ ನೀವು ಸ್ವಲ್ಪ ಕಾಲ ವೆಯ್ಟ್ ಮಾಡಿದ್ರೆ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಏನು ಶೆಟ್ಟರ್ ಹೇಳ್ತಾ ಇದ್ರಲ್ಲ ಕಡು ಆಶಾವಾದ ಅಂತ ಕರೀತಾರೆ ಶ್ರೀನಿವಾಸ್ ಅವರು ನನಗೆ ಆಶಾವಾದ ಇಷ್ಟ ಆಯ್ತು ಈ ಆಪ್ಟಿಮಿಸಮ್ ಇಷ್ಟ ಆಯ್ತು ನನಗೆ ಅಲ್ಟಿಮೇಟ್ ಆಪ್ಟಿಮಿಸಮ್ ಇದು ಆಶಾವಾದ ಅಂತ ನೀವು ಹೇಳ್ತಾ ಇರೋದು ನಮಗೆ ಆತ್ಮವಿಶ್ವಾಸ ಇದೆ ಅಲ್ಲಿ ಕಾರ್ಯಕರ್ತರು ಜನತಾ ಎಲೆಕ್ಷನನ್ನು ಫೇಸ್ ಮಾಡಿರೋದು ಮಧ್ಯಪ್ರದೇಶದಲ್ಲಿ ಅತಿಯಾದ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಬೆಲೆ ಏರಿಕೆ ಆಗಿರ್ಬೋದು ಮತ್ತು ಮಾಕಾಳ್ ಮಂದಿರಲ್ಲಿ ಮೂರ್ತಿಯ ಏನು ಒಂದು ದೊಡ್ಡ ಕರಪ್ಷನ್ ಆಯಿತು 50% ಕಮಿಷನ್ ಸರ್ಕಾರ ಮಧ್ಯಪ್ರದೇಶದಲ್ಲಿ
128 ಬಾರಿ ಪೇಪರ್ ಲೀಕ್ ಎಕ್ಸಾಮ್ಸ್ ಗಳನ್ನ ನೋಟಿಫಿಕೇಶನ್ ಆದ್ಮೇಲೆ ಯುವಕರು ಒಂದು ವರ್ಷ ಎರಡು ವರ್ಷ ಅದಕ್ಕೆ ಸರಿಯಾದ ರೀತಿಯಲ್ಲಿ ರೆಡಿಯಾಗಿ ಎಕ್ಸಾಮ್ ಬರುತ್ತಿದ್ದಂಗೆ ಪೇಪರ್ ಲೀಕು ಜನ ಬೇಸತ್ತು ಹೋಗಿದ್ದಾರೆ ಮತ್ತೆ ಇವರದು ಅತಿಯಾದಂಥ ಸುಳ್ಳುಗಳು 9 ವರ್ಷಗಳಲ್ಲಿ ಅಚ್ಚೆ ದಿನ ಆಗ್ಬೋದು 15 lakh ಆಗ್ಬೋದು ಬ್ಲ್ಯಾಕ್ ಮನಿ ಆಗ್ಬೋದು ಇವರು ಪ್ರತಿಯೊಂದು ಹೇಳಿರೋದೆಲ್ಲ ಸುಳ್ಳೆ ಒಂದು ನಿಜ ಹೇಳಕ್ಕಾಗಿಲ್ಲ ಈಗ ಇನಿಷಿಯಲ್ ಟ್ರೆಂಡ್ ನನಗೆ ಬ್ಯಾಕ್ ಫೈರ್ ಆಗ್ತಿದೆ ಇಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಇನಿಷಿಯಲ್ ಟ್ರೆಂಡ್ ನಾನು ಹೇಳ್ತಾ ಇರೋದು ಈಗ ಎಷ್ಟು ಎಷ್ಟು ಕ್ಲೋಸ್ ಆಗಿ ಬಂದಿದೆ ನೋಡಿ ಈಗ ರಾಜಸ್ಥಾನ ನೋಡಿ ಫಸ್ಟ್ ಎಷ್ಟಿತ್ತು ಈಗ ಎಷ್ಟಿಗೆ ಬಂದಿದೆ ಮಧ್ಯಪ್ರದೇಶ ಫಸ್ಟ್ ಎಷ್ಟಿತ್ತು ಈಗ ಎಷ್ಟಿಗೆ ಬಂದಿದೆ ನೋಡಿ ನಾನು ಅದಕ್ಕೆ 1 ಗಂಟೆಗಳ ಕಾಲ ತಾವು ವೇಟ್ ಮಾಡಿ 1 ಗಂಟೆಗಳ ಕಾಲ ಶಟ್ರನ್ನು ಇಲ್ಲೇ ಇರ್ತಾರೆ ನಾವು ಇರ್ತೀವಿ ಇಲ್ಲ ನಮ್ಮ ಪಕ್ಷದಿಂದ ಬೇರೆ ಯಾರಾರು ಇಲ್ಲಿ ಕೂತಿ ಮಾತಾಡ್ತಾ ಇರ್ತೀವಿ ನ್ಯೂಸ್ ಫಸ್ಟ್ಗೆ ನಿಮಗೂ ಸಹ ನೀವೇನೆ ತೋರಿಸ್ತಾ ಇದ್ದೀರಾ ಸತತ 2 ದಿನದಿಂದ ನ್ಯೂಸ್ ಫಸ್ಟಲ್ಲಿ ಇದ್ರ ಬಗ್ಗೆನೇ ದೊಡ್ಡ ಚರ್ಚೆಯನ್ನು ಮಾಡ್ತಾ ಇದ್ದೀರಾ ದೇಶದ ಜನತೆಗೆ ರಾಜ್ಯದ ಜನತೆಗೆ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಲ್ಲಿ ಏನೇನಾಗಿದೆ ಅನ್ನೋದು ಬೇಕಲ್ಲ ಈಗ ಕರ್ನಾಟಕ ಭಾರತ ಜೋಡೋ ಯಾತ್ರಾ ಆದ್ಮೇಲೆ ಮತ್ತೆ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನು 136 ಸೀಟು ಗೆದ್ದ ಮೇಲೆ ಇಡಿ ದೇಶದಲ್ಲಿ ರಾಜಕೀಯ ತನ್ನದೇ ಆದಂತ ಒಂದು ಬದಲಾವಣೆ ಜನರಿಗೆ ಒಂದು ಆತ್ಮವಿಶ್ವಾಸ ಬಂದಿದ್ದು ನಿಮಗೂ ಗೊತ್ತಿದೆ ಇಡಿ ದೇಶಕ್ಕೆ ಗೊತ್ತಿದೆ ಅದಾದ ಮೇಲೆ ಅದಕ್ಕೆ ತೆಲಂಗಾಣದಲ್ಲಿ ಕೆಸಿಆರ್ ಎರಡರಲ್ಲೂ ಈಗ ಹಿನ್ನಡೆ ಇದ್ದಾರೆ ಅಂತ ನಾವು ಇದು ಹೇಳ್ತಾ ಇಲ್ವಾ ಈಗ ತೋರಿಸ್ತಾ ಇದ್ದೀರಾ ತಾವು ಎರಡರಲ್ಲೂ ಹಿನ್ನಡೆ ಇದ್ದಾರೆ ಈಗ 1 ಅವರ್ ಆದ ಮೇಲೆ ಏನು ಅಂತ ಕ್ಲಿಯರ್ ಆಗಿ ಇನ್ನೂ ಗೊತ್ತಾಗ್ತದೆ ಸೋ ಶ್ರೀನಿವಾಸ್ ಅವರು ಹೇಳ್ತಾ ಇರೋದು ತೆಲಂಗಾಣದಲ್ಲಿ 1 ಅವರ್ ಆದ ನಂತರ ಚೇಂಜಸ್ ಆಗಲ್ಲ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ 1 ಅವರ್ ಆದ ನಂತರ ಚೇಂಜಸ್ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳಿದ ಇದು ಕಡು ಆಶಾವಾದ ಅಲ್ಟಿಮೇಟ್ ಆಪ್ಟಿಮಿಸಂ ಇದು ಈ ಕಾಂಗ್ರೆಸ್ ನೋರ್ದು ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಅವರು ಎರಡರಲ್ಲಿ ಲೀಡ್ ಇದ್ದಾರೆ ಅದನ್ನ ಈಗ ಹಿನ್ನಡೆ ಇದ್ದಾರೆ ಆಮೇಲೆ 1 ಅವರ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ಹೇಳಿದೆ ಶ್ರೀನಿವಾಸ್ ಸರ್ ಮಧ್ಯಪ್ರದೇಶದಲ್ಲಿ ನೀವು ಉಲ್ಲೇಖ ಮಾಡ್ತಾ ಇದ್ರಿ ನೇಮಕಾತಿ ಹಗರಣ ಆಯ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಹಾಗೆ ಹೀಗೆ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ್ರು ಅಂತ ಹೇಳಿ ತುಂಬಾನೇ ವಿಚಾರಗಳನ್ನು ಲಿಸ್ಟ್ ಔಟ್ ಮಾಡ್ತಾ ಇದ್ರಿ ಬಟ್ ನೀವು ಲಿಸ್ಟ್ ಔಟ್ ಮಾಡಿದಂತಹ ವಿಚಾರಗಳನ್ನು ಜನರಿಗೆ ತಲುಪಿಸೋಕೆ ವಿಫಲ ಆದ್ರ ಅಂತ ಹೇಳಿ ಯಾಕಂದ್ರೆ ಸದ್ಯದ ಟ್ರೆಂಡ್ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೀವು ಗಮನಿಸ್ತಾ ಇರಬಹುದು 138 ಕ್ಷೇತ್ರಗಳಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು 89 ಕ್ಷೇತ್ರದಲ್ಲಿ ಶ್ರೀನಿವಾಸ್ ಸರ್ ಈಗ ಮಧ್ಯಪ್ರದೇಶದಲ್ಲಿ ಈಗ 120 ಗೆ ಬಂದಿದೆ ಬಿಜೆಪಿ ಅಟ್ ಪ್ರೆಸೆಂಟ್ ಮಾಹಿತಿ 120 ಗೆ ಬಂದಿದೆ ಬಿಜೆಪಿ ಅದು ಇನ್ನ 1 ಅವರ್ ಅಲ್ಲಿ ಅದು ಮತ್ತೆ ಕವರ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ನಾನು ಇದು ನನಗೆ ಒಂದು ಭಾಳ ಆತ್ಮವಿಶ್ವಾಸದಿಂದ ಕಾರ್ಯಕರ್ತರ ಅಲ್ಲಿ ಏನೊಂದು ಕೆಲಸ ಮಾಡಿದರೆ ಅದ್ರ ಭರವಸೆಯಿಂದ ತಮಗೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಆದಿವಾಸಿ ಯುವಕನ ಮೇಲೆ ಎಲ್ಲ ಒಂದು ಏನು ಒಂದು ಸರ್ಕಲಲ್ಲಿ ಮಧ್ಯ ನಿಲ್ಲಿಸಿ ಅವನ ಮೇಲೆ ಪಿಶಪ್ ಮಾಡಿದಂಥದ್ದು ಬಿ ಜೆ ಪಿ ಪ್ರತಿನಿಧಿ ಯಾವ ರೀತಿಯಾದಂಥ ಅವಮಾನಗಳಾಗ್ಬೋದು ಮತ್ತು ಉಜ್ಜಯಿನಲ್ಲಿ ಒಂದು 7 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ವಿಚಾರ ಆಗ್ಬೋದು ಪ್ರತಿಯೊಂದು ಜನ ಬೇಸತ್ತು ಹೋಗಿದ್ದಾರೆ ಅಲ್ಲಿ ಜನ ಯಾವ ರೀತಿ ಬೇಸತ್ತು ಹೋಗಿದ್ದಾರೆ ಅಂದರೆ ಬಿ ಜೆ ಪಿಗೆ ಭರವಸೆ ಇಲ್ಲದೆ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರ್ಗಳನ್ನೂ ಕರೆಸಿ ಎಲೆಕ್ಷನ್ ಇಲ್ಲ ಪರಿಸ್ಥಿತಿ ಬಂತು ಅವರು ತೋಮರ್ ಆಗ್ಬೋದು ನೀವು ಯಾರು ಬೇಕಾದ್ರೂ ನೋಡಿ ಎಲ್ಲ ಮಿನಿಸ್ಟ್ರನ್ನು ವಾಪಸ್ ಕಳಿಸಿ ಅಸೆಂಬ್ಲಿ ಎಲೆಕ್ಷನ್ ಇಲ್ಲ ಪರಿಸ್ಥಿತಿ ಬಂತು ಯಾಕೆ ಅಂದರೆ ಅವ್ರಿಗೂ ಎಲ್ಲೋ ಒಂದು ರೀತಿ ಭಯ ಇತ್ತು ಈ ಸರಿ ಸೋಲ್ತಾ ಇದ್ದೀವಿ ಅಂತ ಅದು ಈಗ ಕೆಲವೇ ಕ್ಷಣಗಳಲ್ಲಿ ವಿಚಾರಕ್ಕೆ ನಾನು ಮಹೇಶ್ ಅವರನ್ನ ಇಂಟರ್ವ್ಯೂ ಮಾಡ್ಕೋತೀನಿ ಮಹೇಶ್ ಅವರೇ 1 hour ಇದೆ ರೀ ಇನ್ನು ಟ್ರೆಂಡ್ ಚೇಂಜ್ ಆಗುತ್ತೆ ಬಿಕಾಸ್ ಅಲ್ಲಿನ ಪರಿಸ್ಥಿತಿ ಬೇರೆ ರೀತಿಯಲ್ಲಿದೆ ಚೇಂಜ್ ಆಗಬಹುದು ಅದು ನಾನು ಶ್ರೀನಿವಾಸ್ ಅವರು ಹೇಳಿದ್ದನ್ನು ಅಲ್ಲಗೆಳೆಯೋದಕ್ಕೂ ಹೋಗಲ್ಲ ಯಾಕಂತಂದರೆ ನಿಮಗೆ ಗೊತ್ತಿದೆ ಫೋಟೋ ಫಿನಿಶ್ ರಿಸಲ್ಟ್ಗಳು ಹೆಂಗೆ ಬರುತ್ತೆ ಯಾವಾಗ ಯಾವ ಕ್ಷಣದಲ್ಲಾದರೂ ಬದಲಾವಣೆಗಳಾಗಬಹುದು ಇದು ಪ್ರಾರಂಭಿಕ ಟ್ರೆಂಡ್ ಅನ್ನೋದು ಕೂಡ ನಾನು ಒಪ್ತೇನೆ ನಾನೇನು ಇದೇ ಟ್ರೆಂಡು ಕಡೆ ತನಕ ಅಂತಲ್ಲ ಅಂದರೆ ಒಂದು ವಿಶ್ವಾಸ ನಮಗೆ ಒಂದು ವಿಶ್ವಾಸ ಏನಂತಂತಂದರೆ ಏನು ಚುನಾವಣೆಯನ್ನು ನಾವು ಒಟ್ಟು ನಡೆಸಿದ್ವಿ ಆ ಚುನಾವಣೆಯ ಬಂದಿರತಕ್ಕಂಥ ನಮಗೆ ಫೀಡ್ಬ್ಯಾಕಿನ ಪ್ರಕಾರ ನನಗೆ ಫೀಡ್ಬ್ಯಾಕ್ ಪ್ರಕಾರ 3 ರಾಜ್ಯಗಳಲ್ಲೂ ನಾವು ಗೆಲ್ಲೋರಿದ್ದೀವಿ ಅವ್ರು ಹೇಳಿದರು ನಮ್ಮ ಇವರು ಏನು ಛತ್ತೀಸ್ಗಢದಲ್ಲಿ ಏನು ಮಾದೇವ್ ಆ್ಯಪ್
ಏನು ಬೆಟ್ಟಿಂಗ್ ಗ್ಯಾಪ್. ಬೆಟ್ಟಿಂಗ್ ಗ್ಯಾಪ್ದಲ್ಲಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಕೊಟ್ಟು 570 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ಮೇಲೆ ಬಂದಂಥದ್ದು. ನಾನು ಯಾಕೆ ಮಧ್ಯಪ್ರದೇಶದ ಅದನ್ನು ಪುನಃ ಪುನಃ ಹೇಳ್ತಿದ್ದೆ ಅಂದರೆ, ಮೊದಲನೇ ಬಾರಿ ಒಂದು ಪ್ರೋ ಇನ್ಕಂಬೆನ್ಸಿ ಬೇಸ್ಡಲ್ಲಿ ಚುನಾವಣೆ ನಡೆದಿರುವಂಥದ್ದು. ನಿಮಗೆ ಪ್ರೋ ಇನ್ಕಂಬೆನ್ಸಿ ಇಲ್ಲ ಅಂತಂದರೆ, ಅಂದರೆ ಪರವಾಗಿ ಮೋದಿಯವರ ಪರವಾಗಿಲ್ಲ ಅಂದರೆ, ಇವತ್ತಿನ ಇನಿಷಿಯಲ್ ಟ್ರೆಂಡ್ ಈ ಥರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇನಿಷಿಯಲ್ ಟ್ರೆಂಡಲ್ಲಿ 20 ವರ್ಷಗಳ ನಂತರನೂ ಕೂಡ ಜನ ಇಷ್ಟು ಜನಮನ್ನಣೆ ಕೊಡ್ತಾರೆ, ಅದನ್ನೇ ಜನಮನ್ನಣೆ ಕೊಡ್ತಾ ಇದ್ದಾರೆ ಅಂತಂತಂದರೆ, ನಾನು ಹೇಳಿದ್ನಲ್ಲ ನಿಮಗೆ, ನಾವು ಮಾಡಿರ್ತಕ್ಕಂಥ ಆಡಳಿತದ ಒಂದು ಅಭಿವೃದ್ಧಿಯ ಒಂದು ಪಥ ಇದೆಯಲ್ಲ, ಅದು ಜನರಿಗೆ ತಲುಪಿರೋಂಥ. ಯಾಕೆ ಕಾಂಗ್ರೆಸ್ ಈ ದೇಶದೊಳಗಡೆ 70 ವರ್ಷದಲ್ಲಿ ಈ ಥರ ರಿಪೀಟ್ ಗೆಲ್ಲಕ್ಕೆ ಸಾಧ್ಯತೆ ಇತ್ತ? ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆ ಒಂದು ತಪ್ಪುಗಳು 90ರ ದಶಕದ ನಂತರದ ನೀವು ಹೇಳಬೇಕು ಸರ್, 90ರ ದಶಕದಂತಾನೆ ನಿಮಗೆ ನಾನು ಹೇಳಂಥದ್ದು. ಗೆದ್ದಿಲ್ಲ ಅಂತಂತಲ್ಲ, ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಂತೂ ಬಿ ಜೆ ಪಿ ಅಸಾಧಾರಣವಾದಂಥ ದೇಶದ ಅಭಿವೃದ್ಧಿಯ ಒಂದು ಏನು ಒಂದು ವೇಗ ಇದೆ, ಆ ವೇಗಕ್ಕೆ ಜನ ಜೋಡಣೆ ಮಾಡಿರೋವಂಥದ್ದು, ನಮ್ಮ ಜೊತೆ ಸಹರ್ಷವಾಗಿ ಜನ ಆಶೀರ್ವಾದ ಮಾಡ್ತಿದ್ದಾರೆ, ರಾಜ್ಯಗಳು ಬಿಟ್ಟು ರಾಜ್ಯಗಳನ್ನು ಮಾಡ್ತಿದ್ದಾರೆ. ಇವರೇನು ಕಾಂಗ್ರೆಸ್ಸಿಗರು ಪ್ರತಿಯೊಂದು ಚುನಾವಣೆಯನ್ನು ಬೇರೆ ಬೇರೆ ಕಾರಣಕ್ಕೆ ನೆಪ ಮಾಡ್ತಿದ್ರು. ಇಲ್ಲಿವರೆಗೆ ಏನು ನೆಪ ಮಾಡ್ತಿದ್ರು? ಇವಿಎಂ ಹೇಳ್ತಿದ್ರು. ಒಂದು ನಿಮಿಷ ಶೆಟ್ರ, ನಿಮಗೆ ಇವಿಎಂ ನಮ್ಮ ವಿವರ್ಸಿಗೆ ಕ್ಲಿಯರ್ ಆಗಲಿ. ಈಗ ಒಂದು ಸರ್ಕಾರ ರಿಪೀಟ್ ಆಗಿ ಆಯ್ಕೆಯಾಗಿ ಬರುತ್ತೆ ಅಂತಂದ್ರೆ ಅದು ಆಡಳಿತ ಪರ ಅಲೆ ಅಂತ ತಾವು ಹೇಳೋದು. ಆಡಳಿತದ ಪರವಾದಂತ ಅಲೆ ಛತ್ತೀಸ್ಗಢದಲ್ಲಿ ಹಾಗಿದ್ರೆ ಕಾಂಗ್ರೆಸ್ ಆಡಳಿತದ ಪರವಾದಂತ ಅಲೆ ಇದು. ನಿಮ್ಮದೇ ವಿಶ್ಲೇಷಣೆಯನ್ನು ತೆಗೆದುಕೊತೀನಿ. ನಾನು ನೋಡಿ ನಿಮ್ಗೊಂದು ಮಾತು ಹೇಳ್ತೀನಿ, ಛತ್ತೀಸ್ಗಢ ಇರ್ಬೋದು ಯಾವ್ದಾದ್ರು ಇದ್ರೂ ಅದು ಸಹಜನೂ ಕೂಡ. ನಾನು ನಮ್ಗೆ ಬಂದಿಗೆ ಮಾತ್ರ ಆಡಳಿತ ಅಲ್ಲೇ, ಬೇರೆಯವ್ರು ಬಂದು ಆಡಳಿ ಆ ಥರ ಮಾತನಾಡಿಕ್ ನಾ ತಯಾರಿಲ್ಲ. ಒಂದು ವೇಳೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೆ ನಾ ಜನ ಇರ್ಬೋದು, ಅವ್ರು ಆಡಳಿತ ಕೊಟ್ಟಿದ್ದಾರೆ, ಗೊತ್ತು, ಆಡಳಿತಕ್ಕೇನೆ. ನಾನು ಅದನ್ನು ಅಲ್ಗೆಳೆಯೋದಿಲ್ಲ, ಇಲ್ಲ ಬರೀ ಮೂರು ನಮ್ಗೆ ಮಾತ್ರ ಅದು ಸರಿ ಬೇರೆಯವ್ರಿಗೆ ಅದು, ಆ ಥರ ಅಲ್ಲ ನಾನು ಮಾತನಾಡಿದ್ದು. ನಾನು ಮಾತನಾಡೋವಂಥದ್ದು ಒಂದು ಈಗ ಉದಾಹರಣೆ ನಿಮಗೆ, ರಾಜಸ್ಥಾನದಲ್ಲಿ 5 ವರ್ಷದಲ್ಲಿ ಯಾಕೆ ಬದಲಾವಣೆ ಆಯಿತು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.